ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ನಾನ್ ವೆಜ್ ತಿಂದು, ಅದಕ್ಕೆ ಇವತ್ತು ನಾಟಿ ಕೋಳಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಕಮ್ಮಿ ಇಂಗ್ರೀಡಿಯಂಟ್ಸ್ ಹಾಕಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಚಿಕನ್ ಫ್ರೈ ಅಂದರೆ ನಾಟಿ ಕೋಳಿ ಫ್ರೈ. 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಾಗಿದೆ. ಅರಶಿನ ಹಾಕಿ ತೊಳೆದಿಟ್ಕೊಂಡಿರೋ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದು ಹಾಗೆ ಸ್ವಲ್ಪ ಬೇಯಲಿ, ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಒಂದ್ಸತಿ ಮಿಕ್ಸ್ ಮಾಡೋಣ. ಹಸಿ ನೀರೆಲ್ಲ ಬಿಟ್ಕೊಂಡಿರುತ್ತೆ, ನೀರು ಹೋಗೋವರೆಗೂ ಆ ನೀರು ಹಿಂಗೋವರೆಗೂ ಅದನ್ನ ಹೀಗೆ ಓವನಲ್ಲಿ ಬೇಯಿಸ್ತೀನಿ. ಆಮೇಲೆ ಕುಕ್ಕರ್ಲಿಂದ ಕ್ಲೋಸ್ ಮಾಡಿ ಕೂಗ್ಸೋಣ. ಅರಶಿನ ಸ್ವಲ್ಪ ಜಾಸ್ತಿ ಹಾಕಿ ತೊಳ್ಕೊಂಡಾದ್ಮೇಲೂ ಒಂದು ಸ್ವಲ್ಪ ಹಾಕಿದ್ದೆ, ಒಂದು ಅರ್ಧ ಸ್ಪೂನ್ ಹಾಕಿ ಇಟ್ಟಿದ್ದೆ ಒಂದು ಕಾಲು ಗಂಟೆ. ಇವಾಗ 5 ನಿಮಿಷ ಆಗಲಿ ಹಾಗೆ, ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಏನೇನು ಹಾಕ್ತಾ ಇದ್ದೀನಿ ಅಂತ. ಒಂದು ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, 2 ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಚಕ್ಕೆ ಲವಂಗ ಸ್ವಲ್ಪ ತೊಗೊಂಡಿದ್ದೀನಿ. ಇದೆಲ್ಲನೂ ರುಬ್ಕೊಳ್ಳೋಣ. ನೋಡಿ ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪೌಡರ್ಸ್ನ ಆ್ಯಡ್ ಮಾಡ್ತೀನಿ. 1 ಫುಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್, ಅಷ್ಟೇ, ಇನ್ನೇನು ಹಾಕಲ್ಲ ಪೌಡರು. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ ಇದು ನೀರೆಲ್ಲ ಬಿಟ್ಕೊಂಡಿದೆ, ಚಿಕನ್ ನೀರು ಬಿಟ್ಕೊಂಡಿದೆ ನೋಡಿ ಇಷ್ಟೊಂದು. ಈ ನೀರೆಲ್ಲ ಸ್ವಲ್ಪ ಹಿಂಗ್ಲಿ ಅಂತ ಬಿಡ್ತೀನಿ. ನಿಮ್ಗೆ ಎಣ್ಣೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು, ಅದರಲ್ಲಿ ಎಣ್ಣೆ ಸ್ವಲ್ಪ ಬಿಟ್ಕೊಳತ್ತಲ್ಲ. ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಪೇಸ್ಟ್ ಮಾಡೋದಕ್ಕೆ. ನಿಮ್ಗೆ ಖಾರ ಎಷ್ಟು ಬೇಕು ಅದಕ್ಕೆ ತಕ್ಕನಾಗೆ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ನಾವು ಎಲ್ಲ ಸ್ವಲ್ಪ ಕಮ್ಮಿನೇ, ಹಂಗಾಗಿ ಸ್ವಲ್ಪ ಹಾಕ್ಕೊಂಡೆ. ಸ್ವಲ್ಪ ಕುದಿಸಿರೋ ನೀರನ್ನ ಹಾಕ್ತಿದ್ದೀನಿ, ಒಂದು ದೊಡ್ಡ ಗ್ಲಾಸ್ ಅಷ್ಟು. ತಣ್ಣಗಿರೋ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅನ್ಸುತ್ತೆ ನನಗೆ ಯಾವಾಗ, ಅದಕ್ಕೆ ನಾನು ಬಿಸಿ ನೀರೇ ಹಾಕ್ತೀನಿ. ತಣ್ಣಗಿರೋ ನೀರು ಬೇಕಾದರೂ ಹಾಕ್ಕೋಬೋದು ನೀವು. ಇದು ಒಂದ್ಸತಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಎಷ್ಟೊಂಥರ ಫ್ರೈ ಮಾಡ್ಬೋದು. ಇದು ಸಿಂಪಲ್ಲಾಗಿ ಸ್ವಲ್ಪ ಇಂಗ್ರೀಡಿಯೆಂಟ್ಸು ಇದ್ದಾಗ ಈ ಥರ ಮಾಡ್ಕೋಬೋದು. ಇದು ನೋಡಿ ಒಂದು ಕುದಿ ಬಂದರೆ ಕುಕ್ಕರ್ಗೆ ಕ್ಲೋಸ್ ಮಾಡಿ ಕೂಗಿಸ್ಕೊತೀನಿ. ಎರಡು ನಿಮಿಷ ಕುದಿಲಿ. ಕುದಿತಾ ಇದೆ, ಸ್ವಲ್ಪ ನೀರು ಜಾಸ್ತಿನೇ ಇದೆ. ಜಾಸ್ತಿ ಸತಿ ಕೂಗಿಸ್ತೀನಲ್ಲ ಅವಾಗ ಎಲ್ಲ ಆಪರೇಟ್ ಆಗ್ಬಿಡುತ್ತೆ. ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಇದನ್ನು ಒಂದು 12 ಸತಿ ಕೂಗಿಸ್ತೀನಿ. ಈಗ ರೈಟ್ ಸೈಡ್ ನಾನು ಕುಡ್ತಾ ಇದ್ದೀನಿ, ಒಟ್ಟಿಗೆ ಆಡುತ್ತೆ.
कुकर कूगद्रे अड़े रेडी हनर्ड सति कूगस्तनी हत सति कूगस कुकर ओपन स्वल्प उपाकोल्तनी ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇವಾಗ ಮತ್ತೆ ಎರಡು ಸರಿ ಕೂಗಿಸ್ತೀನಿ ನಾಟಿ ಕೋಳಿ ಫ್ರೈ ರೆಡಿ ಆಗಿದೆ